ಎಳಸು ಅಂದ್ರೆ ನನಗೆ ಬೇಸರ ಇಲ್ಲ ನಾನು ತೀಕ್ಷ್ಣವಾಗಿ ಪ್ರಶ್ನೆ ಕೇಳಲಾಗದಂತ ಎಳಸೇನಲ್ಲ ಎಂಪಿ ಪಾಟೀಲ್ ಮೇಲೆ ಯಾಕೆ ಸಿದ್ದರಾಮಯ್ಯ ಬಂದೂಕು ಇಟ್ಕೊಂಡಿದ್ದಾರೆ ಅಂತ ಸಹ ಪ್ರಶ್ನೆ ಮಾಡಿದ್ದಾರೆ ಎಳಸು ಅಂದ್ರೆ ನನಗೆ ಬೇಸರ ಏನಿಲ್ಲ ನಾನು ತೀಕ್ಷ್ಣವಾಗಿ ಪ್ರಶ್ನೆ ಕೇಳಿದಾಗಲೆಲ್ಲ ನನ್ನನ್ನ ಎಳಸು ಅಂತ ಹೇಳ್ತಾರೆ ಎಂಬಿ ಪಾಟೀಲ್ ಮೇಲೆ ಯಾಕೆ ಸಿದ್ದರಾಮಯ್ಯನವರು ಬಂದೂಕನ್ನ ಇಟ್ಟುಕೊಂಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ಲಿ ಡಿಕೆ ಶಿವಕುಮಾರ್ ಮೇಲೆ ಯಾಕೆ ಎಂಬಿ ಪಾಟೀಲ್ ರನ್ನ ಚೂಬಿಟ್ಟಿದ್ದಾರೆ ಡಿಕೆಶಿ ಅವರನ್ನ ತುಳಿಯೋಕೆ ಪ್ರಯತ್ನಿಸೋದು ಪ್ರಬುದ್ಧತೇನ ಅಂತ ಪ್ರಶ್ನಿಸಿದ್ದಾರೆ 2013 ರಲ್ಲಿ ಪರಮೇಶ್ವರ್ ಸೋಲ್ಸಿದ್ದೆ ಪ್ರಬುದ್ಧತೇನ ಸಿದ್ದರಾಮಯ್ಯ ಎಳಸು ಹೇಳಿಕೆಗೆ ಪ್ರತಾಪ್ ಸಿಂಹ ಅವರ ಕೌಂಟರ್ ಪ್ರಶ್ನೆಗಳಿದು ಎಂಬಿ ಪಾಟೀಲ್ ಅವರನ್ನ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಚೂಬಿಡ್ತೀರಿ ಅವರ ಹೆಗಲ ಮೇಲೆ ಬಂದೂಕಿಟ್ಟು ಸಿಡಿಸುವಂತ ಪ್ರಯತ್ನವನ್ನ ಮಾಡ್ತೀರಿ ಪರಮೇಶ್ವರ್ ಅವರ ಸೋಲಿಗೆ ಕಾರಣದಾಗಿದ್ದು ಇದೆಲ್ಲ ಪ್ರಬುದ್ಧತೆನ ಅಂತ ಪ್ರಶ್ನಿಸಿದ್ದಾರೆ ಪ್ರತಾಪ್ ಸಿಂಹ ಅವನು ಯಾರು ಬಿಜೆಪಿ ಅವರು ಒಂದಾಣಿಕೆ ರಾಜಕೀಯ ಮಾಡ್ಕೊಂಡಿದ್ರು ಅವರ ಹೆಸರು ಹೇಳಿ ಅವರು ಗೊತ್ತಿರಬೇಕಲ್ಲ ಅವನು ಫಸ್ಟ್ ಆಫ್ ಆಲ್ ಎಳಸು ಅವನು ರಾಜಕೀಯ ಮೆಚುರಿಟಿ ಇಲ್ಲ ಅವರಿಗೆ ಏನೇನೋ ಬಾಯಿ ಬಂದಾಗ ಮಾತಾಡ್ತಾರೆ ನೀವು ತನಿಖೆ ಮಾಡ್ತಿಲ್ಲ ಪಿಸಿಎಂ ಅಂತ ಅವರು ಹೇಳಿದ ತಕ್ಷಣ ಮಾಡಿ ಈಗಾಗೆಲ್ಲ ಮಾಡಿ ಅಂತಿದ್ರ ತನಿಖೆನ ಇದೇ ಪ್ರತಾಪ್ ಸಿಂಹ ತನಿಖೆ ಮಾಡಿಸಿ ಅಂತ ಹೇಳಿದ್ನೇನ್ರಿ ನಾವು ತನಿಖೆ ಮಾಡಿಸಿ ಯಾವಾಗ ಮಾಡಿಸ್ಬೇಕು ಯಾವಾಗ ಎಷ್ಟೊತ್ತಿಗೆ ಮಾಡಿಸ್ಬೇಕು ಯಾರಿಂದ ಮಾಡಿಸ್ಬೇಕು ಅದು ನಮಗೆ ಸೇರಿದ್ದು ಅವನಿಗೆ ಅವನು ಯಾರು ಬಿಜೆಪಿ ಅವರು ಹೊಂದಾಣಿಕೆ ರಾಜಕೀಯ ಡಿಕೆ ಅವರ ಬಗ್ಗೆ ನೀವು ಎಂಬಿ ಪಾಟೀಲ್ ಅವ್ರನ್ನ ಚೂಬಿಟ್ಟು ಇಲ್ಲ ಸಿದ್ದರಾಮಯ್ಯನವ್ರಿಗೆ 5 ವರ್ಷ ಅಂತ ಹೇಳಿಕೆ ಕೊಡ್ಸಂತಿದ್ದಿದ್ದಿಲ್ಲ ಈಗಲಿಂದಲೇ 5 ವರ್ಷದವರೆಗೂ ಅಧಿಕಾರದಲ್ಲೇ ಇರಬೇಕು ಅನ್ನೋ ದಾಹದಿಂದ ನಿಮ್ಮ ಎದುರಾಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ನಿಮ್ಮ ಅಧ್ಯಕ್ಷರನ್ನೇ ಭಾವಿಸ್ಬಿಟ್ಟು ಅವ್ರನ್ನ ಹಣಿಲಿಕ್ಕೆ ತುಳಿಲಿಕ್ಕೆ ಪ್ರಯತ್ನ ಮಾಡುವಂಥದ್ದನ್ನ ನೀವು ಮೆಚುರಿಟಿ ಅನ್ನೋದಾದ್ರೆ ಸರ್ ನನಗೆ ಆ ಥರ ಮೆಚುರಿಟಿ ಬೇಡ ಸರ್ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ನನಗೆ ರಾಜಕೀಯ ಭವಿಷ್ಯದ ಬಗ್ಗೆ ಆಸೆ ಇಲ್ಲ ಪ್ರಸ್ತುತದ ಬಗ್ಗೆ ನನಗೆ ಚಿಂತೆ ಇಲ್ಲ ನಾನು ಕೆಲಸ ಮಾಡಕ್ಕೆ ಬಂದಿರೋನು ಜನ ಎಲ್ಲಿವರೆಗೂ ಆಶೀರ್ವಾದ ಮಾಡ್ತಾರೆ ಕೆಲಸ ಮಾಡ್ತೀನಿ ನಾನು ಇಲ್ಲಿ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ರಾಜ್ಯ ದಿವಾಳಿತ ಸಾಗಬಾರ್ದು ರಾಜ್ಯ ಇನ್ನೊಂದು ಶ್ರೀಲಂಕಾ ಬಾಂಗ್ಲಾದೇಶ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಶ್ನೆಯನ್ನ ಕೇಳಿದ್ದೀನಿ ಸರ್ ಅದನ್ನು ನೀವು ಮೆಚೂರ್ಡ್ ಅಂತಾರ ಇಮ್ಮೆಚೂರ್ಡ್ ಅಂತಾರ ಅದ್ರ ಪ್ರಶ್ನೆ ದಯವಿಟ್ಟು ಉತ್ತರ ಕೊಡಿ ಆ ಡಿಕೆ ಅವರ ಬಗ್ಗೆ ನೀವು ಎಂಬಿ ಪಾಟೀಲ್ ಅವ್ರನ್ನ ಚೂಬಿಟ್ಟು ಇಲ್ಲ ಸಿದ್ದರಾಮಯ್ಯನವ್ರಿಗೆ 5 ವರ್ಷ ಅಂತ ಹೇಳಿಕೆ ಕೊಡ್ಸಂತಿದ್ದಿದ್ದಿಲ್ಲ ಈಗಲಿಂದಲೇ 5 ವರ್ಷದವರೆಗೂ ಅಧಿಕಾರದಲ್ಲೇ ಇರಬೇಕು ಅನ್ನೋ ದಾಹದಿಂದ ನಿಮ್ಮ ಎದುರಾಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ನಿಮ್ಮ ಅಧ್ಯಕ್ಷರನ್ನೇ ಭಾವಿಸ್ಬಿಟ್ಟು ಅವ್ರನ್ನ ಹಣಿಲಿಕ್ಕೆ ತುಳಿಲಿಕ್ಕೆ ಪ್ರಯತ್ನ ಮಾಡುವಂಥದ್ದನ್ನು ನೀವು ಮೆಚುರಿಟಿ ಅನ್ನೋದಾದರೆ ಸರ್ ನನಗೆ ಆ ಥರ ಮೆಚುರಿಟಿ ಬೇಡ ಸರ್ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ನನಗೆ ರಾಜಕೀಯ ಭವಿಷ್ಯದ ಬಗ್ಗೆ ಆಸೆ ಇಲ್ಲ ಪ್ರಸ್ತುತದ ಬಗ್ಗೆ ನನಗೆ ಚಿಂತೆ ಇಲ್ಲ ನಾನು ಕೆಲಸ ಮಾಡಕ್ಕೆ ಬಂದಿರೋನು ಜನ ಎಲ್ಲಿವರೆಗೂ ಆಶೀರ್ವಾದ ಮಾಡ್ತಾರೆ ಕೆಲಸ ಮಾಡ್ತೀನಿ ನಾನು